निपाणीत स्वातंत्र्य दिन निमित्त कोविड युद्धाचे सत्कार. दरवर्षी जल्लोषात साजरा होणारा स्वातंत्र्य दिन कोरोना संसर्गमुळे अतिशय साधेपणाने साजरा करण्यात आला. यावर्षी सर्व शाळा महाविद्यालय बंद ठेवण्यात आल्याने 74वा स्वातंत्र्य दिन सांस्कृतिक कार्यक्रमाविना पार पडला. यावेळी निपाणी शहरातील शासकीय डॉक्टर्स, पोलीस, नगरपालिका कर्मचारी, आशा कार्यकर्ता, अंगणवाडी सेविका, त्याचबरोबर कोरोनाची लढा देऊन पूर्णपणे बरे झालेले नागरिक, विविध क्षेत्रातील अधिकारी वर्ग प्रामुख्याने उपस्थित होते. कार्यक्रमाच्या सुरुवातीस महापुरुषांना वंदन करण्यात आले. त्यानंतर निपाणी तालुक्याचे तहसीलदार प्रकाश गायकवाड यांच्या हस्ते ध्वजारोहण करण्यात आले. चालू घडामोडीवर उपस्थित काही अधिकाऱ्यांनी आपले मनोगत व्यक्त केले. कोरोनामुक्त झालेले नागरिकही आपले अनुभव सांगितले. मार्च मध्ये आगमन झालेल्या कोरोनामुळे जी युद्धजन्य परिस्थिती निर्माण झाली, त्या परिस्थितीमध्ये आपल्या जीवाची पर्वा न करता अविरक्तपणे समाजासाठी झडलेल्या डॉक्टर्स, पोलीस, अंगणवाडी सेविका, आशा कार्यकर्ता व तहसीलदार कार्यालयातील सर्व कर्मचारी त्यांचा यावेळी गौरव करण्यात आला. आजच्या सोहळ्याचे अध्यक्ष चिकोडी लोकसभा खासदार अण्णासाहेब जोल्ले यांच्या हस्ते प्रशस्तीपत्र व शाल देऊन सर्वांचे सत्कार करण्यात आले. यावेळी पालिका आयुक्त महावीर बोरन्नवर, सीपीआय संतोष सत्यनाईक, गट शिक्षणाधिकारी रेवती मट्टद, कृषी उत्पन्न बाजार समितीचे अध्यक्ष अमित साळवे, नगरसेवक, नगरसेविका यांच्यासह सर्व शासकीय खात्याचे पदाधिकारी, कर्मचारी उपस्थित होते. ಆರ್ಥಿಕದಿಂದ ಬಹಳಷ್ಟು ನಾವು ಆರ್ಥಿಕತೆಯಲ್ಲಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾವುದೇ ಒಂದು ಇದರಲ್ಲಿ ಬಹಳಷ್ಟು ಹಿಂದಂದ್ರೆ ನಂಬರ್ ಕೂಡ ನೋಡೋಕ್ಕಾಗ್ತಿಲ್ಲ. ಆ ಪ್ರಕಾರ ಇವತ್ತು ನಾವು ಆರ್ಥಿಕ ಮಟ್ಟದಲ್ಲಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಕೃಷಿಯಲ್ಲಿರ್ಬೋದು, ಭಾರತ ದೇಶವು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 4ನೇ ಸ್ಥಾನದಲ್ಲಿ ಬಂದಿದೆ ಅಂತ ಹೇಳೋದು ನನಗೆ ಅತಿ ಸಂತೋಷ. ಇನ್ನು ಕೆಲವೇ ಕೆಲವು ದಿನಗಳಲ್ಲಿ 1ನೇ ಸ್ಥಾನದಲ್ಲಿ ಬಂದವರು ಕೂಡ ಆಶ್ಚರ್ಯ ಇಲ್ಲ. ಆ ಮುಂದೆ ಒಂದು ಆಶಯನ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು 2020 ಕಂಡಾಂತರ ಬಂದದ್ದು 2020 ಅದರಲ್ಲಿ ಫ್ಲಡ್ ಅಲ್ಲಿ ಕೂಡ ಸಾಕಷ್ಟು ಅಧಿಕಾರಿಗಳು, ಸಾಕಷ್ಟು ಜನಪ್ರತಿನಿಧಿಗಳು, ಸಾಕಷ್ಟು ದಾನಿಗಳು ಎಲ್ಲರೂ ಸೇರಿ ಅದನ್ನು ಅವರೆಲ್ಲರಿಗೂ ಒಂದು ಆತ್ಮಧೈರ್ಯ ತುಂಬಿ ಆ ಎಲ್ಲ ಸಂಕಟವನ್ನು ಪಾರು ಮಾಡುವಂತಹ ಕೆಲಸ ಕಾರ್ಯಗಳು ಮಾಡಿ. ಆದರೆ ಇವತ್ತು ನಾವು 74ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಲು ಏನು ಹೋರಾಟ ಮಾಡಿದ ಎಲ್ಲ ನಮ್ಮ ಸ್ವಾತಂತ್ರ್ಯ ವೀರರನ್ನು ನಾವು ಈಗಾಗಲೇ ನೆನೆಸುತ್ತೇವೆ. ಕೊರೋನಾ ವೈರಸ್ ಬಂದಾಗಿನಿಂದ ಇವತ್ತು ಮೊದಲೆ ಫ್ಲಡ್ ಆದರೆ ಒಂದು ಏನೋ ನದಿ ದಟ್ಟಿಗೆ ಅಲ್ಲಿ ಇಲ್ಲಿ ಬರ್ತಿರ್ತದೆ ಅಥವಾ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಬರ್ತದೆ. ಆದರೆ ಈ ಒಂದು ಕೊರೋನಾ ವೈರಸ್ ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿಗೆ ಒಂದು ಸುತ್ತಕೊಳ್ಳುವಂಥ ಮಹಾಮಾರಿ. ಮತ್ತು ಯಾವಾಗ ಬರ್ತದೆ, ಹೆಂಗೆ ಬರ್ತದೆ, ಏನು ಬರ್ತದೆ ಯಾರಿಗೂ ಗೊತ್ತಿಲ್ಲ. ಮತ್ತು ಬಂದರೆ ಇಟ್ಟು ನಮಗೆ ಈಗಾಗಲೇ ಏನು ನಾವು ವೈರಸ್ ಅಂತ ನಮ್ಮಲ್ಲಿ ನಾವು ಹೇಳ್ತಾ ಇರ್ತೀವಿ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದೇ ಪ್ರಕಾರ ನಮ್ಮ ಇರ್ತಕ್ಕಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದೇ ಪ್ರಕಾರ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡಿ ಈ ಭಾರತ ದೇಶಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಂಡು ಜನರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಇದೆಲ್ಲವನ್ನು ಕೋವಿಡ್ ವಿರುದ್ಧ ಏನು ವಾರಿಯರ್ಸ್ ಆಗಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲುತ್ತೇನೆ. ಯಾಕಂದ್ರೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಕಮ್ಮಿ ಅದ. ಯಾಕಂದ್ರೆ ಅವರಿಗೂ ಕೂಡ ಕುಟುಂಬದ, ಅವರಿಗೂ ಕೂಡ ಜೀವನದ, ಅವ್ರ ಕುಟುಂಬ ಹಂಗಿಲ್ಲದ, ಅವ್ರು ನಮ್ಮ ಡ್ಯೂಟಿ ಮಾಡ್ತಾ ಇದ್ದಾರೆ. ನಮ್ಮ ಈ ದೇಶದಲ್ಲಿ ಒಟ್ಟು 1618 ಭಾಷೆಗಳು, 6400 ಜಾತಿ ಪಂಥಗಳು, 9 ಮೇಜರ್ ರಿಲಿಜನ್ಸ್ಗಳು, 6 ಎಥ್ನಿಕ್ ಗ್ರೂಪ್ಸ್ಗಳು ಮತ್ತು 29 ಫೆಸ್ಟಿವಲ್ಸ್ಗಳು, 29 ರಾಜ್ಯ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳು, ಅಲ್ಲದ ನಾವು ಮಾತ್ರ ಒಂದು, ಭಾರತ ಮಾತ್ರ ಒಂದು. ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ತೇವೆ.